Hi dear children, how are you all? I think you are fine and well. So today I'm going to start your first standard of mathematics. Okay, open your textbook, the mathematic textbook. Okay, see here. In your first standard, your mathematics, that is the first chapter, you see shapes and space. Okay, I will take the laser pointer. No, I will take pen today. Okay, see. I'm going to take the first lesson of your mathematics, that is shapes and space. This is your first lesson. And in that, inside, outside. What is inside and what is outside? About that, here is one small story. Let's look into that. Where I will be reading now. There, you keep your pencil. I will begin. The Arab and his camel. It was a cold winter day. Okay, see. The Arab. Underline this one. The Arab. Arab, it is a country. Idu ondu desha. Nama Bharata desha anta hange heltirva. Ade riti Arab anadu kuda adu ondu desha. Aa deshadalli iruvanta obba vyakti. ನಮ್ಮನ್ನ ಏನಂತೀವಿ ಭಾರತೀಯ ಇಂಡಿಯನ್ ಅಂತಂತೇಳುವ ಹಂಗೆ ಅರಬ್ ದೇಶದ ವ್ಯಕ್ತಿಗಳನ್ನ ನಾವು ಅರಬ್ ಅರೇಬಿಯನ್ ಈ ರೀತಿ ಕರಿತೀವಿ ನೋಡಿ ಕೀರ್ತಿ ಒಬ್ಬ ಎಸ್ ನೋಡಿ ಅರಬ್ ದೇಶದ ಒಬ್ಬ ವ್ಯಕ್ತಿ ಅರಬ್ ದೇಶದ ಒಬ್ಬ ವ್ಯಕ್ತಿ ಅಂಡ್ ಮತ್ತು ಇಸ್ ಕ್ಯಾಮಲ್ ನೋಡಿ ಏನಂತೀವಿ ಕ್ಯಾಮಲ್ ಅಂದ್ರೇನು ಕ್ಯಾಮಲ್ ಅಂಡರ್ಲೈನ್ ಕ್ಯಾಮಲ್ ಒಂಟೆ ಅದನ್ನ ಒಂಟೆ ನೋಡಿ ನೋಡಿ ಇದು ಬೆನ್ನಂಗಿದೆ ಎತ್ತರ ಆಗ್ಬಿಟ್ಟಿದೆ ಓಕೆ ಒಬ್ಬ ಅರಬ್ ದೇಶದ ವ್ಯಕ್ತಿ ಹಾಗೆ ಅವನ ಜೊತೆನಲ್ಲಿ ಯಾರಿರ್ತಾರೆ ಒಂಟೆ ಕ್ಯಾಮಲ್ ಇರುತ್ತಂತೆ ಅವರು ಹೋಗ್ತಾ ಇರ್ತಾರೆ ಇಟ್ ವಾಸ್ ಕೋಲ್ಡ್ ವಿಂಟರ್ ಡೇ ಕೋಲ್ಡ್ ಆಗಿರುವಂತ ವಿಂಟರ್ ಡೇ ಆಗಿರುತ್ತಂತೆ ವಿಂಟರ್ ಅಂಡರ್ಲೈನ್ ಕೋಲ್ಡ್ ವಿಂಟರ್ ಈ ಅಂಡರ್ಲೈನ್ ಕೋಲ್ಡ್ ವಿಂಟರ್ ತುಂಬಾ ಚಳಿಯಾಗುವಂತ ಚಳಿಗಾಲದ ಒಂದು ದಿನ ಆಯ್ತಾ ಚಳಿಗಾಲದ ಒಂದು ದಿನ ಆಗಿರುತ್ತೆ ದ ಅರಬ್ ಚಿತ್ರ ಹೆಂಗ್ ಕೊಟ್ಟೆ ಏನಂತ ಅರ್ಥ ಅವನು ದ ಅರಬ್ ವಾಸ್ ಟ್ರಾವೆಲಿಂಗ್ ಆನ್ ಕ್ಯಾಮಲ್ ಬ್ಯಾಕ್ ಯಾವ್ದ್ರ ಬೆನ್ನಿನ ಮೇಲೆ ಹೋಗ್ತಾ ಇರ್ತಾನಂದ್ರೆ ಒಂಟೆಯ ಬೆನ್ನಿನ ಮೇಲೆ ಆನ್ ಇಟ್ಸ್ ಬ್ಯಾಕ್ ಅದ್ರ ಮೇಲೆ ಹೋಗ್ತಾ ಇರ್ತಾನಂತೆ ಅಟ್ ನೈಟ್ ರಾತ್ರಿಯಾದಾಗ The Arab pitched his tent. Okay, look at here. ನೋಡಿದು ಏನಿದು ಟೆಂಟ್ ತರ ಹಾಕೊಂಡಿದ್ದಾನೆ ತಾನೆ ಚಿಕ್ಕದಾಗಿರುವಂತ ಒಂದು ಟೆಂಟ್ ಒಬ್ಬ ಇರಬಹುದು ಇಲ್ಲಿ ನೋಡಿ ಇರುತ್ತೆ ಅದೇ ಪಿಚ್ಡ್ ಇಸ್ ಟೆಂಟ್ ಆ ಟೆಂಟ್ ನ ರೀತಿ ಮೊಳೆಗಳನ್ನೆಲ್ಲ ಹೊಡೆದು ಪಿಚ್ಡ್ ಅಂತಂದ್ರೆ ಮೊಳೆಗಳನ್ನ ಹೊಡೆದು ಟೆಂಟ್ ಅನ್ನ ರೆಡಿ ಮಾಡಿದ್ರು ಪಿಚ್ಡ್ ಇಸ್ ಟೆಂಟ್ ಅಂಡ್ ವೆಂಟ್ ಇನ್ಸೈಡ್ ಇಟ್ ನೋಡಿ ಒಳಗಡೆ ಸೇರ್ಕೊಂಡ್ಬಿಟ್ಟಿದ್ದಾನೆ ಅಲ್ವಾ ಒಳಗಡೆ ಒಬ್ಬನೇ ಸೇರ್ಕೊಂಡ್ಬಿಟ್ಟಿದ್ದಾನೆ ವೆಂಟ್ ಇನ್ಸೈಡ್ ಇಟ್ ನೆಕ್ಸ್ಟ್ ದ ಕ್ಯಾಮಲ್ ವಾಸ್ ಔಟ್ಸೈಡ್ ನೋಡಿ ಆ ಟೆಂಟ್ ಈ ರೀತಿ ಹಾಕೊಂಡಿರ್ತಾನೆ ಒಬ್ರು ಮಾತ್ರ ಒಳಗಡೆ ಹೋಗ್ಬೋದು ಅಂತೇಳಿ ಅವನ ಒಳಗಡೆ ಹೋಗ್ತಾನೆ ಕ್ಯಾಮಲ್ ನ ಹೊರಗಡೆ ಮಲಗಿಸಿರ್ತಾನೆ ಹಾಗೇನೆ ಔಟ್ಸೈಡ್ ಓಕೆನಾ ನೋಡಿ ನಮ್ಮ ಪಾಠದ ಹೆಸರು ಬಂದ್ಬಿಡ್ತಿಲ್ಲ ಇನ್ಸೈಡ್ ಅಂಡ್ ಔಟ್ಸೈಡ್ ಅರಬ್ ಇನ್ಸೈಡ್ ಇದ್ದಾನ ಔಟ್ಸೈಡ್ ಇದ್ದಾನ ವೆರಿ ಗುಡ್ ಈಸಿ ಇನ್ಸೈಡ್ ಹಾಗೆ ಕ್ಯಾಮಲ್ ಕ್ಯಾಮಲ್ ಇನ್ಸೈಡ್ ಇದೆಯಾ ಔಟ್ಸೈಡ್ ಇದೆಯಾ ವೆರಿ ಗುಡ್ ಕ್ಯಾಮಲ್ ಇಸ್ ಔಟ್ಸೈಡ್ ಓಕೆ ನೆಕ್ಸ್ಟ್ ನೌ ಕ್ಯಾಮಲ್ ವಿಲ್ ಸ್ಪೀಕ್ ಇವಾಗ ಕ್ಯಾಮಲ್ ಮಾತಾಡುತ್ತೆ ನೋಡಿ ಏನಂತ ಮಾತಾಡುತ್ತೆ ಮೇ ಐ ಪುಟ್ ಮೈ ನೆಕ್ ಇನ್ಸೈಡ್ ಇಟ್ ಇಸ್ ಟೂ ಕೋಲ್ಡ್ ಔಟ್ಸೈಡ್ ನೋಡಿ ಫಸ್ಟ್ ಟೈಮ್ ಏನಂತ ಕೇಳುತ್ತೆ ಹೊರಗಡೆ ತುಂಬಾ ತುಂಬಾ ಚಳಿ ಆಗ್ತಾ ಇತ್ತೆ ತಕೋಕ್ ಆಗ್ತಾ ಇಲ್ಲ ಏನಾದ್ರು ಮಾಡಿ ಕತ್ತನ್ನ ಅಟ್ ಲೀಸ್ಟ್ ಈ ತಲೆ ಭಾಗ ಕತ್ತೆ ಏನೈತೆ ಅದನ್ನ ಒಳಗಡೆ ಹಾಕ್ಲಾ ಅಂತ ಕೇಳುತ್ತಂತೆ ಸೊ ದಿಸ್ ಇಸ್ ಒನ್ ಹಿ ವಿಲ್ ರಿಪ್ಲೈ ಅವನು ರಿಪ್ಲೈ ಮಾಡ್ತಾನೆ ಓಕೆ ಯು ಮೇ ಪುಟ್ ಯುವರ್ ನೆಕ್ ಇನ್ಸೈಡ್ ಏನ್ ನಿಮ್ ಕತ್ತಿನ ಭಾಗ ಆಯ್ತಲ್ಲ ಇದನ್ನ ಒಳಗಡೆ ಹಾಕೋಬಹುದು ತುಂಬಾ ಚಳಿ ಆಗ್ತಾ ಇದ್ರೆ ತಡೆಯಕ್ ಆಗೋದಿಲ್ಲ ಅಂದ್ರೆ ಅಂತ ಹೇಳ್ತಾನೆ ಲೆಟ್ಸ್ ಸೀ ನೆಕ್ಸ್ಟ್ ಏನ್ ಮಾಡುತ್ತೆ ಅಂತ ಹೇಳಿ ಎಸ್ ಮೇ ಐ ಪುಟ್ ಮೈ ಫ್ರಂಟ್ ಲೆಗ್ಸ್ ಇನ್ಸೈಡ್ ನೋಡಿ
ಕತ್ತಿನ ಮಾತ್ರ ಕೇಳಿತಲ್ವ ಮೊದಲು ತಲೆನ ಹಾಕೊಂಡಿದೆ. ಆಮೇಲೆ ಏನಂತ ಕೇಳುತ್ತೆ ನೋಡಿ, ಮೇ ಐ ಪುಟ್ ಮೈ ಫ್ರಂಟ್ ಲೆಗ್ಸ್ ಇನ್ಸೈಡ್, ಇಟ್ ಇಸ್ ಟೂ ಕೋಲ್ಡ್ ಔಟ್ಸೈಡ್. ಹೊರಗಡೆ ತುಂಬಾ ತುಂಬಾ ಚಳಿ ಆಗ್ತೈತೆ, ಫ್ರಂಟ್ ಲೆಗ್ಸ್ ಮಾತ್ರ ಒಳಗಡೆ ಹಾಕ್ಲಾ ಅಂತ ಕೇಳುತ್ತಂತೆ. ನೋಡಿ ಆಗಡೆ ಎದುರ್ಕೊಂಡ್ಬಿಟ್ಟಿದ್ದಾನೆ ಅವನು. ಓಕೆ ನೆಕ್ಸ್ಟ್, ಓಕೆ ಯು ಮೇ ಪುಟ್ ಯುವರ್ ಫ್ರಂಟ್ ಲೆಗ್ಸ್ ಇನ್ಸೈಡ್, ಆಯ್ತಪ್ಪ ಫ್ರಂಟ್ ಲೆಗ್ಸ್ ಒಳಗಡೆ ಹಾಕು ಅಂತ. ಮತ್ತೆ ನೋಡಿ ಫ್ರಂಟ್ ಲೆಗ್ಸ್ ಒಳಗಡೆ ಹಾಕ್ಬಿಡುತ್ತೀಗ ಅವನ ಆಸ್ಕೆ ಮೇಲೆನೆ, ಅದ್ರ ಮೇಲೆ ಕಾಲಿಡುತ್ತೀಗ. ನೆಕ್ಸ್ಟ್, ಕ್ಯಾನ್ ಐ ಕಮ್ ಇನ್ಸೈಡ್, ಇಟ್ ಇಸ್ ಟೂ ಕೋಲ್ಡ್ ಔಟ್ಸೈಡ್. ಫಸ್ಟ್ ಕತ್ತಿನ ಮಾತ್ರ ಹಾಕ್ತೀನಿ ಅಂತ, ಆಮೇಲೆ ಕಾಲನ್ ಮಾತ್ರ ಹಾಕ್ತೀನಿ ಪರ್ಮಿಷನ್ ಕೊಡಿ ಅಂತ. ಇವಾಗ ಏನಂತ ಕೇಳ್ತೈತೆ, ಫುಲ್ ನಾನೇ ಒಳಗಡೆ ಬಂದ್ಬಿಡ್ತೀನಿ ಪರ್ಮಿಷನ್ ಕೊಡಿ ಅಂತ ಅಂತೈತೆ. ನೋಡಿ ಏನಂತಾನೆ, ಓ ನೋ ದ ಟೆಂಟ್ ಇಸ್ ಟೂ ಸ್ಮಾಲ್ ಫಾರ್ ಬೋತ್ ಆಫ್ ಅಸ್, ನಾನು ಹಾಕಿರುವಂತ ಟೆಂಟ್ ತುಂಬಾ ಚಿಕ್ಕದು, ಇಬ್ಬರು ಕೂಡ ಇರಕ್ಕಾಗಲ್ಲ ಅದರಲ್ಲಿ ಅಂತ ಹೇಳ್ತಾನೆ. ನೋಡಿ ಅದಕ್ಕೆ ಒಂಟೆ ಏನಂತೆ, ಸೊ ಐ ಆಮ್ ಕಮಿಂಗ್ ಇನ್ ಸೈಡ್ ಯು ಗೋ ಔಟ್ಸೈಡ್. ಓಕೆ ಕೊನೆಗೆ ಒಂಟೆನೇ ಒಳಗಡೆ ಬಂದ್ಬಿಡುತ್ತೆ, ಇವಿಂದ ಹೊರಗಡೆ ದುಡ್ಡು ಬಿಡುತ್ತೆ, ಹೊರಗಡೆ ಇವನ್ ಚಳಿ ಮಿಡುತ್ತಾ ಕುಂತ್ಕೊಂಡಿದ್ದಾನೆ ಈಗ. ಸೊ ದಿಸ್ ಇಸ್ ರಾಂಗ್. ಇವಾಗ ಹೇಳಿ ಯಾರು ಇನ್ಸೈಡ್ ಯಾರು ಔಟ್ಸೈಡ್ ಅಂತ, ಕ್ಯಾಮಲ್ ಇನ್ಸೈಡ್ ಔಟ್ಸೈಡ್? ಗುಡ್, ಕ್ಯಾಮಲ್ ಇಸ್ ಇನ್ಸೈಡ್ ಅಂಡ್ ದಿಸ್ ಮ್ಯಾನ್ ಈಸ್ ಇನ್ ಔಟ್ಸೈಡ್. Very good, that's all. See, this is the story, small story students, about inside and outside. Okay, it is the story of Arab and camel. Arab bindu iruvanta oba person bage, oba vyakti bage, ange on animal yavadu animal onte camel bage anta. So that's all. Iga idu bage swalpa active discussion kottidara nodona adna nodi rakertara hogta ide. Bigger, smaller. ಇದರಲ್ಲಿ ಬಿಗ್ಗರ್ ಯಾವುದು ಸ್ಮಾಲರ್ ಯಾವುದು ಅಂತ ನಾವು ಕಂಡುಹಿಡಿಬೇಕಂತೆ. ಕೊಟ್ಟಿದ್ದಾರೆ ನೋಡಿ, ಟಿಕ್ ರೈಟ್ ದ ಬಿಗ್ಗರ್, ಇವೆರಡರಲ್ಲಿ ಯಾವುದು ಬಿಗ್ಗರ್ ಅದಕ್ಕೆ ನಾವು ಟಿಕ್ ಮಾಡ್ಬೇಕಂತೆ. ಯಾವುದು ಇದು? ಹಿಪ್ಪೋಪೊಟಾಮಸ್. ಇದು ಪಪಿ, ನಾಯಿ ಮರಿ. ಎಸ್, ಹಿಪ್ಪೋಪೊಟಾಮಸ್, ಅದಕ್ಕೆ ಟಿಕ್, ಅದಕ್ಕೆ ಟಿಕ್ ಮಾಡಿ ಅದಕ್ಕೆ. ನೆಕ್ಸ್ಟ್ ಈ ಕಡೆ ಕೆಳಗಡೆ ನೋಡಿ, ಟಿಕ್ ದ ಸ್ಮಾಲರ್, ಇವೆರಡರಲ್ಲಿ ದಪ್ಪದಕ್ಕೆ ಟಿಕ್ ಮಾಡಂಗಿಲ್ಲ, ಸ್ಮಾಲರ್ ಟಿಕ್ ಮಾಡ್ಬೇಕಂತೆ. ನೋಡಿ ಇದು ಸ್ಮಾಲರ ಇದು ಸ್ಮಾಲರ, ಯಾವುದು ಚಿಕ್ಕದು? ಇದು ಇದ. ವೆರಿ ಗುಡ್, ದಿಸ್ ಇಸ್ ಸ್ಮಾಲರ್, ಟಿಕ್. ನೆಕ್ಸ್ಟ್, ಒಂದು ಹಸು ಇದೆ, ಹಾಗೆ ಇಲ್ಲೊಂದು ಸ್ಕ್ವಿರಲ್ ಅಳಿಲು ಇದೆ, ಇವೆರಡರಲ್ಲಿ ಯಾವುದು ತುಂಬಾ ಚಿಕ್ಕದು? ಗುಡ್, ಸ್ಕ್ವಿರಲ್ ಈಸ್ ಸ್ಮಾಲರ್. ನೆಕ್ಸ್ಟ್, ಟಿಕ್ ದ ಸ್ಮಾಲರ್ ಟೈರ್, ಟೈರ್ ಸ್ಕೂಟರ್ ಟೈರ್. ಹಾ ಓಕೆ, ಇವೆರಡರಲ್ಲಿ ಯಾವುದು ಸ್ಮಾಲರ್? ಇದ ಇದ. ವೆರಿ ಗುಡ್, ದಿಸ್ ಇಸ್ ದ ಸ್ಮಾಲರ್, ಟಿಕ್. ಓಕೆ ಎಸ್. ಸೊ ದಿಸ್ ಇಸ್ ಅಬೌಟ್ ದ ಬಿಗರ್ ಅಂಡ್ ಸ್ಮಾಲರ್, ಇದ್ರ ಬಗ್ಗೆ. ನೋಡಿ ನೆಕ್ಸ್ಟ್ ಇನ್ನೊಂದು ಕೊಟ್ಟಿದ್ದಾರೆ, ರಾಕೆಟ್ ಬಿಗ್ಗೆಸ್ಟ್ ಸ್ಮಾಲೆಸ್ಟ್. ಈ ಮೂರಲ್ಲಿ ಸ್ಮಾಲೆಸ್ಟ್ ಯಾವುದು, ಬಿಗ್ಗೆಸ್ಟ್ ಯಾವುದು, ಆ ರೀತಿ ಕಂಡಿಡ್ಕೊಂತ ಹೋಗ್ಬೇಕು ನಾವೀಗ. ಟಿಕ್ ದ ಸ್ಮಾಲೆಸ್ಟ್ ಟ್ರೀ, ಈ ಮೂರು ಟ್ರೀಗಳಲ್ಲಿ ಯಾವುದು ತುಂಬಾ ಚಿಕ್ಕದಾಗಿರೋ ಟ್ರೀ ಯಾವುದು? ಇದು ತಾನೆ, ಎಸ್ ಟಿಕ್. ನೆಕ್ಸ್ಟ್, ಟಿಕ್ ದ ಬಿಗ್ಗೆಸ್ಟ್ ಅನಿಮಲ್. ಓಕೆ, ಈ ಮೂರಲ್ಲಿ ಬಿಗ್ಗೆಸ್ಟ್ ಆಗಿರೋ ಅನಿಮಲ್ ಯಾವುದು? ಪಪ್ಪಿ, ಸ್ಕ್ವಿರಲ್, ಎಲಿಫೆಂಟ್. ಎಲಿಫೆಂಟ್ ಅಂದ್ರೆ ಎಷ್ಟು ದಪ್ಪ ಇರುತ್ತೆ ತಾನೆ, ಸಿ ಎಲಿಫೆಂಟ್, ಟಿಕ್. ಓಕೆ ನೆಕ್ಸ್ಟ್, ಟಿಕ್ ದ ಸ್ಮಾಲೆಸ್ಟ್ ಫ್ರೂಟ್, ಮೂರು ಫ್ರೂಟ್ಗಳಿದೆ, ತ್ರೀ ಫ್ರೂಟ್ಸ್ ಆದರೆ ಇಷ್ಟರಲ್ಲಿ ತುಂಬಾ ಚಿಕ್ಕದು ಯಾವುದು? ಇದು ತಾನೆ, ಟಿಕ್. ಓಕೆ ನೆಕ್ಸ್ಟ್, ಟಿಕ್ ದ ಬಿಗ್ಗೆಸ್ಟ್ ಬಬಲ್, ಎಷ್ಟೊಂದು ಬಬಲ್ಸ್ಗಳಿದೆ, ಇದರಲ್ಲಿ ಯಾವುದು ಬಿಗ್ಗೆಸ್ಟ್ ಆಗಿರೋದು? ಇದ ಇದ ಇದು ಇದು, ಎಸ್ ದಿಸ್ ಇಸ್ ದ ಒನ್, ಟಿಕ್. ಓಕೆ ಎಸ್, ಈ ರೀತಿ ಬಿಗ್ಗೆಸ್ಟ್ ಅಂಡ್ ಸ್ಮಾಲೆಸ್ಟ್. ನೆಕ್ಸ್ಟ್ ಒಂದು ಕೊಟ್ಟಿದ್ದಾರೆ, ಟಾಪ್ ಬಾಟಮ್, ಟಾಪ್ ಯಾವುದು ಅಂತ,
ಹಾಗೆ ಬಾಟಮ್ ಯಾವುದು ಅಂತ ನಾವು ನೋಡ್ಬೇಕೀಗ. ಸಿ ದಿಸ್ ಇಸ್ ಟಾಪ್, ದಿಸ್ ಇಸ್ ಬಾಟಮ್. ಟಾಪ್ ಅಂದ್ರೆ ಮೇಲ್ಗಡೆ, ಬಾಟಮ್ ಅಂದ್ರೆ ಕೆಳಗಡೆ. ಹಾಗೆ ಎಲ್ಲಿ ನೋಡು, ದಿಸ್ ಇಸ್ ಟಾಪ್ ಅಂಡ್ ದಿಸ್ ಇಸ್ ಬಾಟಮ್. ಓಕೆ, ನಾ ಟಿಕ್ ದ ಪಾಟ್ ಆನ್ ದ ಟಾಪ್. ಇಲ್ಲೊಂದು ಪಾಟ್ ಇದೆ. ಪಾಟ್ ಅಂದ್ರೆ ಅಂಡರ್ಲೈನ್ ದಿಸ್ ಒನ್ ಪಾಟ್. ಪಾಟ್ ಪಾಟ್ ಅಂದ್ರೆ ಮಡಿಕೆ. ಓಕೆನಾ, ಎಸ್. ಇದೊಂದು ಪಾಟ್ ಇದೆ, ಇದು ಒಂದು ಪಾಟ್ ಇದೆ, ಇದು ಒಂದು ಪಾಟ್ ಇದೆ. ಮೂರು ಪಾಟ್ಗಳಿದೆ. ಇದೆಲ್ಲ ಯಾವುದು ತುಂಬಾ ಮೇಲ್ಗಡೆ ಇರೋ ಪಾಟು? ಇದು ತಾನೇ. ಟಿಕ್, ಎಸ್. ನೆಕ್ಸ್ಟ್, ಟಿಕ್ ದ ಅನಿಮಲ್ ಅಟ್ ದ ಬಾಟಮ್ ಆಫ್ ದ ಸ್ಟೇರ್ಸ್. ಸ್ಟೇರ್ಸ್ ಅಂದ್ರೆ ಮೆಟ್ಟಿಲು. ಅಂಡರ್ಲೈನ್ ದ ಸ್ಟೇರ್ಸ್. ಸ್ಟೇರ್ಸ್ ಅಂದ್ರೆ ಏನು? ಮೆಟ್ಟಿಲು. ಓಕೆ, ಬಾಟಮ್ ಅಲ್ಲಿ ಯಾರಿದ್ದಾರೆ? ಇದ ಅಥವಾ ಇದ? ಎಸ್, ಇದು ಅಲ್ವಾ ಬಾಟಮ್ ಅಂದ್ರೆ ಕೆಳಗಡೆ. ಸೊ ಟಿಕ್, ಎಸ್. ಎಸ್ ಸ್ಟೂಡೆಂಟ್ಸ್, ಸೊ ದಟ್ಸ್ ಆಲ್ ಫಾರ್ ಟುಡೇ. ಇನ್ ನೆಕ್ಸ್ಟ್ ಕ್ಲಾಸ್ ಐ ವಿಲ್ ಕಮ್ ಅಪ್ ವಿತ್ ನ್ಯೂ ಟಾಪಿಕ್. ಇವತ್ತಿಗೆ ಇಷ್ಟು ಸಾಕು. ನೆಕ್ಸ್ಟ್ ಕ್ಲಾಸ್ ನಲ್ಲಿ ಬೇರೆ ಬೇರೆ ಟಾಪಿಕ್ ಅನ್ನ ತರ್ತೀನಿ, ಆಯ್ತಾ? ಸೊ ಬಿ ರೆಡಿ, ಟೇಕ್ ಕೇರ್, ಬೈ ಬೈ.